निल्लो। नाने बरुत्तिद्देने। ನನ್ನ ಚಕ್ರವ್ಯೂಹ ಮುರಿದಿದ್ದು ಯಾರು? ಇದು ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ವೀರಾಯನ, ಅಶೋಕ ಮತ್ತು ಮಕ್ಕಳು ಎಲ್ಲಿ ಹೋದರು? ಹೋಗಿ ಹುಡುಕೋ ಅವನನ್ನು. ಅಶೋಕ, ಇಲ್ಲಿ ಅಡಗಿದರೆ ಪ್ರಯೋಜನವಿಲ್ಲ. ಕೀಚಕ ಮತ್ತು ಅವನ ಸೈನಿಕರು ನಮ್ಮನ್ನು ಹುಡುಕುತ್ತಾರೆ, ಮತ್ತು ಅದರ ಪರಿಣಾಮ ಏನಾಗುವುದೋ ಅದು ನಮಗೆ ಗೊತ್ತಿದೆ. ಅಲ್ಲದೆ ನಾವು ಅವರೊಡನೆ ಹೋರಾಡುವುದು ಹೇಗೆ? ನಮ್ಮ ಬಳಿ ಆಯುಧವಿಲ್ಲ. ಕೀಚಕ ಮತ್ತು ಅವನ ಸೇನೆಯನ್ನು ನಾವು ಸೋಲಿಸೋದು ಹೇಗೆ? ಇಲ್ಲೇ ಇದ್ದರೆ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವ ವಿಶ್ವಾಸ ಸ್ತಂಭದ ಸ್ಥಾಪನೆ ಎಂದು ನಾವೆಲ್ಲ ಮಾಡಿದ್ದೇವೋ ಅದು ಹೇಳುವಂತೆ ನಮಗೆ ನಮ್ಮ ಶಕ್ತಿಯ ಅಂದಾಜಿಲ್ಲ. ನಾವೇನು ಮಾಡಿದ್ದೇವೋ ಅದನ್ನು ಮಾಡಲು ನಿನ್ನೆಯವರೆಗೂ ಸಾಧ್ಯವಿರಲಿಲ್ಲ. ಹೌದೋ ಅಲ್ಲವೋ? ಆದರೆ ನಾವು ಮಾಡಿ ತೋರಿಸಿದ್ದೇವೆ. ಹೇಗೆ? ನಮ್ಮ ವಿಶ್ವಾಸದ ಬಲ ಪಡೆದು. ಈ ವಿಶ್ವಾಸವೇ ನಮ್ಮ ಆಯುಧ. ಇದನ್ನು ಯಾರು ಕಸಿಯಲಾಗದು. ಕೀಚಕನು, ಅವನ ಸೈನಿಕರು. ಇಂದು ಅವರು ನಮ್ಮನ್ನು ಕೊಂದರು. ನಾನು ಸಿದ್ಧನಿದ್ದೇನೆ, ಆದರೆ ನನ್ನ ವಿಶ್ವಾಸದ ಜೊತೆಗೆ ಸಾಯುತ್ತೇನೆ. ಈ ವಿಶ್ವವಿದ್ಯಾಲಯದ ಮೂಲೆ ಮೂಲೆಯೂ ನಿಮಗೆಲ್ಲ ತುಂಬಾ ಚೆನ್ನಾಗಿ ತಿಳಿದಿದೆ. ಹೋಗಿ ಎಲ್ಲಾ ಕಡೆ ಹರಡಿಕೊಳ್ಳಿ. ಇಷ್ಟು ಗೊತ್ತಿರಲಿ, ಇಂದು ನಾವು ಗೆದ್ದರೆ ಕೀಚಕನ ಬುಡ ಅಲ್ಲಾಡಿ ಹೋಗುತ್ತದೆ. ಒಂದಂತೂ ಸ್ಪಷ್ಟವಾಗಿದೆ, ನಾವು ಒಗ್ಗೂಡಿದರೆ ಎಲ್ಲವನ್ನೂ ಮಾಡಬಲ್ಲೆವು. ನಿಮಗೆ ವಿಶ್ವಾಸವಿದೆಯೇ? ನಡೆಯುವ ಸಂತಸೇನ, ಬನ್ನಿ, ನಾವು ಅಶೋಕನನ್ನು ಅಲ್ಲಿ ಹುಡುಕೋಣ. ಬನ್ನಿ. ಮಹಾನಾಯಕ ಕೀಚಕ ಒಬ್ಬರೇ ಇದ್ದಾರೆ, ನಾನು ಅವರ ರಕ್ಷಣೆ ಮಾಡಲೇಬೇಕು. ಕೀಚಕ, ನೀನು ಮಹಾನಾಯಕನಾಗಿದ್ದರೆ ಬಾ ಒಳಗೆ, ಬಾ, ನನ್ನನ್ನು ಹಿಡಿದು ತೋರಿಸು. ಕಳೆದ ಸಲದ ಯುದ್ಧ ಇನ್ನೂ ಬಾಕಿ ಇದೆ. ಅದನ್ನು ಪೂರ್ಣಗೊಳಿಸುವ ಧೈರ್ಯವಿದೆಯೋ ಅಥವಾ ಸೋಲದೆಯೇ ನಿನ್ನ ಸೋಲನ್ನು ಒಪ್ಪಿಕೊಳ್ಳುವೆಯೋ? ಅಶೋಕ, ಹೊರಗೆ ಬಾ. ಹೇಳಿಗಳ ಹಾಗೆ ಯಾಕೆ ಅಡಗಿರುವೆ? ಯಾಕೆ ನಿನ್ನ ದೇಹದಲ್ಲಿ ಬಿಂದುಸಾರ ಮತ್ತು ಚಂದ್ರಗುಪ್ತ ಮೌರ್ಯನ ರಕ್ತ ಇಲ್ಲವೇ? ಮುಖ ತೋರಿಸು. ಹಾಂ.
ಅಶೋಕ, ನೀನು ಯಾರನ್ನಾದರೂ ಮಂಗ ಮಾಡಬಹುದು, ಆದರೆ ನನ್ನನ್ನಲ್ಲ. ಏಕೆಂದರೆ ನನ್ನ ದೇಹ ಕೋಮಲ, ಮನಸ್ಸಲ್ಲ. ಕೇಳಿಸಿತಾ? ಇಲ್ಲಿ ಬಾ, ಇಲ್ಲಿ ಬಾ ಅಶೋಕ. ಹೇಳಿರಿ, ಹೋಗಿ. ಯಾರು? ಕೇಶವ, ಹೋಗಿ ಕಳ್ಳ ಬಾಗಿಲು ತೆಗಿ. ಹೇಗಿದ್ದೀಯಾ ನೀನು? ಈಗ ಚೆನ್ನಾಗಿದ್ದೇನೆ. ಎಲ್ಲರೂ ಎಲ್ಲಿ ಹೋದರು? ಎಲ್ಲರೂ ವಿಶ್ವವಿದ್ಯಾಲಯದಲ್ಲಿದ್ದಾರೆ ಅಶೋಕನ ಜೊತೆ. ವಿಶ್ವವಿದ್ಯಾಲಯ? ಆ ಪ್ರತಿಮೆಯಿಂದಾಗಿ ಅಶೋಕ ಆಪತ್ತಿಗೆ ಸಿಲುಕಬಹುದು. ಬೇಡ ಬೇಡ, ನೀನು ವಿಶ್ರಾಂತಿ ಮಾಡು. ನನಗೆ ಎಷ್ಟು ಸಹಾಯ ಮಾಡಿದ್ದಾನೆ. ಇಂಥ ಸಮಯದಲ್ಲಿ ನಾನು ಅವನ ಜೊತೆಗೆ ಇರಲೇಬೇಕು. ನಾನು ಹೋಗಲೇಬೇಕು. ನನ್ನ ಕತ್ತಿ ಯಾರ ಮೇಲೆ ಎತ್ತಿದರೋ ಕೊಂದ ಮೇಲೆ ಇಳಿಯುವುದು. ಮತ್ತು ನಾನು ಸಂಕಲ್ಪ ತೊಟ್ಟಿದ್ದೇನೆ, ನನ್ನ ಗುರಿ ಮುಟ್ಟುವವರೆಗೂ ನನ್ನನ್ನು ಯಾರು ತಡೆಯಲಾರರು. ನಿನಗೆ ಅನಿಸುವಂತೆ ನಿನ್ನ ಈ ದುರ್ಬಲ ಮುದಿ ಶರೀರಕ್ಕೆ ನನ್ನನ್ನು ತಡೆಯುವ ಶಕ್ತಿ ಇದ್ದರೆ ತಡೆದು ತೋರಿಸು. ಯುದ್ಧವನ್ನು ಸಾಹಸದಿಂದಲ್ಲ, ಅನುಭವದಿಂದ ಗೆಲ್ಲಬೇಕು ಮಗು. ಇದನ್ನು ಎಲ್ಲಿ ಕಲಿತ ನೀನು? ನನಗೊಬ್ಬ ಹೊಸ ಗುರು ಸಿಕ್ಕಿದ್ದಾರೆಂದು ತಿಳಿ. ನೀನು ನನ್ನನ್ನು ಮಹಾನಾಯಕನ ರಕ್ಷಣೆ ಮಾಡದಂತೆ ತಡೆಯಲಾರೆ. ನಿನಗೆ ಚೆನ್ನಾಗಿ ತಿಳಿದಿದೆ, ನಾನು ನನ್ನ ಶಪಥ ಮುರಿಯಲಾರೆ. ನನ್ನದು ಶಪಥವೇ ನಾಯಕ? ನಾನು ಈ ಸಿಂಹಾಸನಕ್ಕೆ ಯೋಗ್ಯರಾದವರ ರಕ್ಷಣೆ ಮಾಡಬೇಕು. ಕೀಚಕನನ್ನು ಕೊನೆಗೊಳಿಸಲು ಬಿಂದುಸಾರ ನಿನ್ನನ್ನು ಕಳಿಸಿದ್ದಾನೆ. ನಾನು ನಿನ್ನ ತಲೆ ಕಳಿಸುತ್ತೇನೆ, ಉಡುಗೊರೆಯಾಗಿ, ಕಾಣಿಕೆಯಾಗಿ. ನಿನ್ನ ಅಮ್ಮ ಅದನ್ನು ನೋಡಿಯೇ ಸತ್ತು ಹೋಗುತ್ತಾಳೆ. ಅವಳು ಎಂಥ ದುರ್ಬಲ ಮಗನನ್ನು ಹೆತ್ತಿದ್ದಾಳೆ. ಯಾರು ನನ್ನ ತಾಯಿ ಮತ್ತು ತಾಯ್ನಾಡಿಗೆ ಧಕ್ಕೆ ತರುವ ಯೋಚನೆ ಮಾಡಿದರು? ಅವರನ್ನು ನಾನು ಜೀವಂತ ಉಳಿಸಲಾರೆ.